ಕ್ರಿಮಿನಲ್ ಹ್ಯಾಬಿಚುವಲ್ಗೆ ಬಳ್ಳಾರಿ, ದೊಡ್ಡ ದೊಡ್ಡ ಗಲ್ ಶಿಕ್ಷೆ ಆದಂಥವ್ರಿಗೆ ಬೆಳಗಾಮ ಇಡ್ತಿದ್ರು. ಈ ಕಡೆ 50 ಸೆಲ್, ಈ ಕಡೆ 50 ಸೆಲ್. ಆಮೇಲೆ ಸಂಡಾಸ ಬಂದರು, ಒಂದು ಹಿಡಿಕೆ ಕೊಟ್ಟಿದ್ರು ಡಬ್ಬಿ, ಅದ್ರ ಹೇಳ್ಬೇಕು, ಅದನ್ನು ನಾವು ಬೆಳಗ್ಗೆ ಕರ್ಕೊಂಡೋಗಿ ಬಿಚ್ಚಿಸ್ತಾರೆ. ಆಮೇಲೆ ಈಗ ರಾಡ್ನಲ್ಲಿ ಹಿಂಗೆ ಹೋಗ್ಬೇಕು, ಈಗ ಸ್ನಾನ ಮಾಡಬೇಕಾದ್ರೆ ಈ ರಾಡ್ ಇದ್ದಿಂದ ಚಡ್ಡಿ ಹೆಂಗೆ ಹಾಕ್ಕೊಂತೀರಿ. ಈಗ ನಾನು ಕುಂತೀನಲ್ಲ, ಫುಲ್ಲು ಮೈಯೆಲ್ಲ ನೀರು, ಒಂಥರ ಸೆಕೆ, ಗಾಳಿ ಬಾಕಲದಲ್ಲೇ ಮಕ್ಕೋಬೇಕು ತಲೆ ಇಟ್ಟು. ಇಂಥ ಪನಿಷ್ಮೆಂಟ್ನಲ್ಲೇ ಕ್ರಿಮಿನಲ್, ದೊಡ್ಡ ಕ್ರಿಮಿನಲ್ ಇದ್ನಂದ್ರೆ ಅವನೇನಾದ್ರೂ 420 ಮಾಡಿ ಎಸ್ಕೇಪ್ ಆಗಿದ್ದರೆ ಅವನು ಇಂಥ ಪನಿಷ್ಮೆಂಟ್ ಕೊಡಬೇಕಾದ್ರೆ ಅವನಿಗೆ ಸುಣ್ಣ ಸೆಲ್ಗೆ ಹಾಕ್ತಾರೆ. ಅವನು ಸೆಲ್ನಾಗಿರ್ತಿದ್ದ. ಸೆಲ್ ಅಂದರೆ 9 ಬ್ಲಾಕು, 6 ಬ್ಲಾಕು, 10 ಬ್ಲಾಕು, ಆಮೇಲೆ CB ಕ್ವಾರಂಟೈನ್ ಅಂತಂದರೆ ಸೆಲ್ಗಳು ಅವೆಲ್ಲ ಏನು ಅಂಥ ಸೆಲ್ಗಳು 10 ಬ್ಲಾಕು. ಬಳ್ಳಾರಿಯಲ್ಲಿ ಭಾರಿ ಜಾಸ್ತಿ ಸೆಲ್ನಾಗೆ ಇರೋದು. ಆ ಕೊಲೆ ಕೇಸ್ನಲ್ಲಿ ಸುಮಾರು ಒಂದು 25-30 ಮಂದಿ ಆರೋಪಿಗಳು ಬಂದಿದ್ದರು. ಬೆಂಗಳೂರಿಂದ ಟ್ರಾನ್ಸ್ಫರು, ಬಳ್ಳಾರಿಯಿಂದ ಹಬ್ಬ ಹಿಂಸೆ ಕೊಟ್ಟಿದ್ರು, ಅವ್ರನ್ನೆಲ್ಲ ಇಲ್ಲಿ ಬಳ್ಳಾರಿ ತರಿಸಿ ವರ್ಕ್ ಮಾಡ್ತಿದ್ರು. ಮಾನ್ಯ ವೀಕ್ಷಕರೇ, ಎತ್ತ ನೋಡಿದ್ರು ಬಳ್ಳಾರಿ ಜೈಲಿನ ಸುದ್ದಿ. ಅತಿ ಹೆಚ್ಚು ವರ್ಷ ಬಳ್ಳಾರಿ ಜೈಲಿನಲ್ಲಿ ಇದ್ದಂಥ ಸಿಗ್ಲಿಬಸ ಸಂದರ್ಶನವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೆವು, ಹೊಸ ಚಂದಾದಾರಿಗೋಸ್ಕರ ಮರು ಪ್ರಸಾರ ಮಾಡುತ್ತಿದ್ದೇವೆ. ಬಳ್ಳಾರಿ ಜೈಲಿನ ಕರಾಳಕ ಚಾರ್ಜ್ ಮಾಡಿದಾಗ ಏನಪ್ಪ ಮತ್ತೆ ಮನೆ ಕದ್ದಿ ಅಂತ ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ಏನಂತೀವಿ ಸರ್, ನಾ ಮಾಡಿದ್ದೀನಿ ಒಪ್ಕೊಂಡಿನ್ರಿ ಅಂದೆ. ಆ ಕೇಸ್ನಲ್ಲಿ 2 ಸೆಕ್ಷನ್ ಇತ್ತು, ಒಂದೇ ಕೇಸು 2 ಸೆಕ್ಷನ್, 380 with 454. ಡೇ ಅಫೆನ್ಸ್ ಅಂದರೆ 454, 380 ಹಾಕ್ತಾರೆ. ನೈಟ್ ಅಫೆನ್ಸ್ ಆದರೆ 457, 380 ಹಾಕ್ತಾರೆ. ಇಂಥ ಒಂದು ಪ್ರಕರಣ 2 ಸೆಕ್ಷನ್ ಒಂದು ಕೇಸ್ನಾಗ ಇದ್ದಿದ್ದರಲ್ಲಿ ತೀರ್ಪು ನೀಡೋ ಮುಂದೆ ಜಡ್ಜ್ ಏನು ಮಾಡಿದ್ರು, ನೋಡಿ ಸ್ವಾಮಿ ನಾ ಇದ್ದಿದ್ದರಲ್ಲೇ ಶಿಕ್ಷೆ ಕೊಟ್ಟು ನಾನು ಬಿಡುಗಡೆ ಮಾಡ್ರಿ ಅಂದೆ. ಅವ್ರು ಆಯ್ತಪ್ಪ ಅಂತಂದು ಅವನು ಹೊರಗೆ ಕರ್ಕೊಂಡೋಗ್ರಿ ಅಂತ ಕಳಿಸಿ, ಅದರಲ್ಲಿ 450ಗೆ 3 ವರ್ಷ, 380ಗೆ 3 ವರ್ಷ, ಎರಡನ್ನು ರನ್ ಕಂಕ್ರೀಟ್ ಮಾಡಿ 3 ವರ್ಷ ಶಿಕ್ಷೆ ಮಾಡಿದರು. ಇದಕ್ಕೆ 6 ತಿಂಗಳ ಫೈನ್, 380ಗೆ ಇದಕ್ಕೆ 6 ತಿಂಗಳ ಫೈನ್ ಅಂತ 1 ವರ್ಷ ದಂಡ ಹಾಕಿದರು. 1500 ರೂಪಾಯಿ, 1500 ರೂಪಾಯಿ ದಂಡ ಹಾಕಿದರು. 1500 ರೂಪಾಯಿ ದಂಡ ಕಟ್ಟಿದ್ರು, 1 ವರ್ಷ ಶಿಕ್ಷೆ ನಿನಗೆ. ಅದು ದಂಡ ಕಟ್ಟಿದ್ದು ರನ್ ಕಂಕ್ರೀಟಿಗೆ ಬರೋಂಗಿಲ್ಲ, ಪೂರ್ತಿ ತೀರಿಸ್ಬೇಕದು, ಇಲ್ಲ ದಂಡ ಕಟ್ಟಿ ಹೋಗ್ಬೇಕು. 4 ವರ್ಷ ಶಿಕ್ಷೆ ಕೊಟ್ಟರು, ಆಮೇಲೆ ದಂಡನೂ ಕಟ್ಟಿದರು. ಕಟ್ಟಿದಾಗ ನಾನೇನು ಮಾಡಿದೆ, ಧಾರವಾಡ ಜೈಲಿಗೆ ಹೋದೆ, ಹ್ಯಾಬಿಚುವಲ್ ಆಗಿಬಿಟ್ಟಿದ್ದೆ. 2ನೇ ಸಲ ಜೈಲಿಗೆ ಹೋದ್ರೆ ಹ್ಯಾಬಿಚುವಲ್ ಆಗಿಬಿಟ್ಟೆ ನಾನು. ಅವಾಗ ಅಲ್ಲೇ ಫ್ಯಾಕ್ಟ್ರಿ ಒಳಗೆ ಒಂದು ಸಣ್ಣ ಪುಟ್ಟ ಗಲಾಟೆ ಆಯ್ತು. ಅವಾಗ ಅವನಿಗೆ ಆ ಗಲಾಟೆ ನಾನು ವಿರುದ್ಧ ಮಾಡಿದವನಿಗೆ ಬೆಳಗಾಮ್ಗೆ ಎತ್ತಿದ್ರು, ನನಗೆ ಬಳ್ಳಾರಿ ಎತ್ತಿದ್ರು. ಬಳ್ಳಾರಿಗೆ ಹೋದೆ, ನನಗೆ ಶಿಕ್ಷೆ ಆಯ್ತು. ಆಮೇಲೆ ಅಲ್ಲಿ ಇಟ್ಕೊಳಕ್ಕೆ ಬರೋಂಗಿಲ್ಲ, ಧಾರವಾಡ ಜೈಲಿಗೆ ಕಳಿಸಿದ್ರು. ವಯಸ್ಸು ಚಿಕ್ಕದು ನಂದು, 25 ವರ್ಷದ ಮೇಲ್ಪಟ್ಟು ಸೆಂಟ್ರಲ್ ಜೈಲ್ನಾಗ ಇಡೋಂಗಿಲ್ಲ. ಆದರೂ ನನಗೆ ಅವಾಗ 25 ವರ್ಷ ಆಗಿದ್ದಿಲ್ಲ. ಹ್ಯಾಬಿಚುವಲ್ ಅಂದ ಮೇಲೆ ನನಗೆ ಬಳ್ಳಾರಿಗೆ ಕಳಿಸಿದ್ರು ಟ್ರಾನ್ಸ್ಫರ್. ಬಳ್ಳಾರಿಯಾಗ BS ಅಬ್ಬಾಯಿ ಸೂಪರಿಂಟೆಂಡೆಂಟ್ ಇದ್ದರು. ಅವರು ನಮ್ಮ ಕಡೆದಾರೆ, ನನಗೆ ನಾನು ಧಾರವಾಡ ಭಾಷೆ ಮಾತಾಡ್ತಿದ್ದೆ. 90ನೇ ಇಸ್ವಿಯಲ್ಲಿ ಜಯರಾಜನ ಕೊಲೆ ಆಗಿತ್ತು. ಆ ಕೊಲೆ ಕೇಸ್ನಲ್ಲಿ ಸುಮಾರು ಒಂದು 25-30 ಮಂದಿ ಆರೋಪಿಗಳು ಬಂದಿದ್ದರು. ಬೆಂಗಳೂರಿಂದ ಟ್ರಾನ್ಸ್ಫರು, ಬಳ್ಳಾರಿಯಿಂದ ಹಬ್ಬ ಹಿಂಸೆ ಕೊಟ್ಟಿದ್ರು. ಅವ್ರನ್ನೆಲ್ಲ ಇಲ್ಲಿ ಬಳ್ಳಾರಿ ತರಿಸಿ ವರ್ಕ್ ಮಾಡ್ತಿದ್ರು. ಅವ್ರ ಮೇಲೆ ಒಂದು ಹಾಡು ಬರೆದಿದ್ದೆ ನಾನು. ಜಯರಾಜನ ಕೊಲೆ ಮಾಡಿದವರು ಯಾರ್ಯಾರು ಇದ್ರಪ್ಪ ಅಂತಂದರೆ, ರಾಜೇಂದ್ರ, ಪುಷ್ಪ, ಮಾದೇವ, ಏಸ, ಕಿಟ್ಟಿ, ಕರಿಯ, ಆಮೇಲೆ ಚಕ್ರೆ, ಬಚ್ಚನ್, ಮಣಿ ಭಾರತಿ, ರವಿ, ಬಾಲ ಅಂತಂದು ಇಷ್ಟು ಮಂದಿ ಕ್ರಿಮಿನಲ್ ಮೇಲೆ ಕೇಸ್ ಹಾಕಿ ಅವ್ರಿಗೆ ಜೈಲಿಗೆ ಹಾಕಿದ್ರು, ಸೆಲ್ನಾಗ ಇಟ್ಟಿದ್ರು. ನಾನು ಕಿಚನ್ನಾಗ ಅಡುಗೆ ಮಾಡಿ ಅವ್ರಿಗೆ ಊಟ ಒಯ್ದು ಕೊಡ್ತಿದ್ದೆ. ಅವಾಗ ಅವ್ರ ಸಂಪರ್ಕ ಬೆಳೀತು ನನಗೆ. ಬೆಳೆದಾಗ ಅವ್ರ ಜೊತೆಲಿನ ಇನ್ನೂ ಕೆಲವೊಂದು ಪ್ರಕರಣದಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಂಥ ಸೀನಿಯರ್ ಕರಿಯ ಇದ್ದ, ಶ್ರೀರಾಮ್ಪುರ ಕಿಟ್ಟಿ ಇದ್ದ, ಆಮೇಲೆ ಜೋಡರಳ್ಳಿ ಕೃಷ್ಣಪ್ಪ ಇದ್ದ, ಕಿಟ್ಟಿಗೆ ಫೈರಿಂಗ್ ಮಾಡಿದಾಗ ಜೋಡರಳ್ಳಿ ಕೃಷ್ಣಪ್ಪ ಇದ್ದ, ಅವರೆಲ್ಲ ಇದ್ದರು. ಇದ್ದಾಗ ಅವ್ರದ್ದು ಒಂದು ಸಪ್ರೇಟ್ CB ಒಳಗಡೆ ಸೆಲ್ನಾಗ ಇಟ್ಟಿದ್ದರು ಅವ್ರಿಗೆ. ಅವ್ರಿಗೆ ಇಲ್ಲಿ ಮೇನ್ ಜೈಲ್ನಾಗ ಅಡುಗೆ ಮಾಡಿಕೊಂಡು ನಾನಾ ಊಟ ತೊಗೊಂಡೋಗಿ ಕೊಡ್ತಿದ್ದೆ. ಅವಾಗ ಅವರೆಲ್ಲ ನನ್ನ ಪ್ರೀತಿಯಿಂದ ನೋಡಿಕೊಂಡ್ರು. ಅಂದರೆ ಅವರೆಲ್ಲ ರೌಡಿಗಳು, ಅವಾಗ ದೊಡ್ಡ ರೌಡಿಗಳು ಅವರು. ಅವ್ರಂತಲೇ ದುಡ್ಡು, ಆಮೇಲೆ ಒಳ್ಳೊಳ್ಳೆ ಬುಕ್ಸ್ಗಳು ಸಿಗ್ತಿದ್ದು. ನನಗೆ ಹೆಲ್ಪಿಂಗ್ ಆಗಿಂದಾಗ ನಾನು ಸೇವ್ ಮಾಡೋದೇನು ತಪ್ಪಲ್ಲ ಅಂತಂದು ಅವ್ರಿಗೆಲ್ಲ ನಾನು ಹೆಲ್ಪ್ ಮಾಡ್ತಿದ್ದೆ. ಹೆಲ್ಪ್ ಮಾಡ್ಕೊಂತ 1 ವರ್ಷ ಅಷ್ಟೇ, ಯಾಕಂದರೆ ಜಯರಾಜನ ಕೊಲೆ ಕೇಸ್ 1 ವರ್ಷ ನಡೆದಿದ್ದು. ಏನಂತೀರಿ, 1 ವರ್ಷ ಅವ್ರು ಕಸ್ಟಡಿಯಲ್ಲಿದ್ದರು. ಅವರು ಕೊಲೆ ಮಾಡಿಲ್ಲ, ಅದು ಎಲ್ಲಿಂದ ಬಂದು ಮಾಡಿಸಿದ್ದು. ಆದರೆ ಕೊಲೆ ಆರೋಪ ಇವ್ರು ಹೊತ್ಕೊಂಡಿದ್ದು. ಆ್ಯಕ್ಚುಲಿ ನನಗೆ ಅವ್ರು ಹೇಳಿದ ಮಟ್ಟಿಗೆ 1 ವರ್ಷ ಅವ್ರು ಅಂಡರ್ಟ್ರಲ್ಲಿದ್ದ್ರೂ ಅಬ್ಬಾಯಿ ಸೂಪರಿಂಟೆಂಡೆಂಟ್ಗಾಗಲಿ, ಅಲ್ಲಿರ್ತಕ್ಕಂಥ ಕೈದಿಗಳಿಗಾಗಲಿ, ಆ ವಕೀಲರಿಗಾಗಲಿ, ಜಡ್ಜ್ ಮುಂದಾಗಲಿ, ನಾವು ಕೊಲೆ ಮಾಡಿಲ್ಲ ಅಂತಲೇ ಹೇಳಿಕೊಂಡ್ರು. ಯಾವಾಗ ಅದನ್ನು ಕೊಲೆ ಕೇಸ್ ಅಕ್ವಿಟ್ ಆಯಿತು,
ನಾನು ಮಾಡೀನಿ ನಾ ಮಾಡೀನಿ ಅಂತಂದು ಒಬ್ಬೊಬ್ಬ ರೌಡಿ ಒಂದೊಂದು ಏರಿಯಾ ಕಟ್ಟಿಕೊಂಡು ಅವ್ರು ರೌಡಿ ಜಮ್ನ ಬೆಳೆಸಿದ್ರು, ಕಮಾನ್ ಎತ್ತಿದ್ರು. ಯಾಕಂದ್ರೆ ಬೆಂಗಳೂರು ಜೈಲಿನಾಗ ಅಬ್ಬಾಯಿ ಸೂಪರಿಂಟೆಂಟ್ ಇದ್ರು. ಅವಾಗ ಅವ್ರ ಅಬ್ಬಾಯಿ ಸೂಪರಿಂಟೆಂಟ್ ಬರ್ತಾರಂದ್ರೆ ಒಂದು ನರ ಪಿಳ್ಳಿ ಇರ್ತಿದ್ದಿಲ್ಲ. ಅವ್ರ ಪನಿಷ್ಮೆಂಟ್ ಏನಂದ್ರೆ ತಮ್ಮ ಅಧಿಕಾರಿಗಳಿಗೂ ಪನಿಷ್ಮೆಂಟ್ ಕೊಟ್ಟು ನಮ್ಗೆ ಎದುರಿಸ್ತಿದ್ರು. ಅವ್ರು ಅವ್ರಿಗೆ ಇಂಟರ್ವ್ಯೂ ಬರ್ತಿತ್ತು. ಒಂದ್ಸಲ ಬಂತಂದ್ರೆ 5,000 ರೂಪಾಯಿದು ಫುಡ್ ಬರ್ತಿತ್ತು. 5,000 ರೂಪಾಯಿ ಅವಾಗ 5,000 ರೂಪಾಯಿ ಅಂದ್ರೆ ದೊಡ್ಡದು, ದೊಡ್ಡ ಅಮೌಂಟು. ಅವಾಗ ಜೈಲಿನ ಜೈಲರಿಗೆ ರೊಕ್ಕ ಕೊಡ್ರು, ಅಲ್ಲಿರೋ ಪೊಲೀಸರಿಗೆ ರೊಕ್ಕ ಕೊಡ್ರು, ಹೆಲ್ಪಿಂಗ್ ಮಾಡಿಕೊಡ್ರು. ಸೂಪರಿಂಟೆಂಟ್ ಏನು ಕಾಯಂಗಿಲ್ಲ ಬಿಡಂಗಿಲ್ಲ, ಅವನೊಂದು ಭಯ ಅಷ್ಟೇ. ಅವ್ನು ಬಂದ ನೆಟ್ಟಗಿರೋದು ಉಳಿದ ಸಮಯದಾಗ ಹಿಂಗೆಲ್ಲ ಕೋರ್ಟ್ಗೆ ಇವರು ಒಂದು 20-25 ಕೇಸು 15 ಕೇಸು ಇರೋವು. ಒಬ್ಬೊಬ್ಬನ ಸಿಂಗಲ್ ಆಗಿ ಬೆಂಗಳೂರು ಕೋರ್ಟ್ಗೆ ಹೋಗೋದು, ಅಲ್ಲಿಂದ ಪಾರ್ಸೆಲ್ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಬರೋರು, ಅಲ್ಲಿಂದ ಅವ್ರ ಜೊತೇಲಿ ಬಸ್ನಾಗೂ ಬರೋರು ರೌಡಿಗಳು. ಬಂದು ಅವ್ರಿಗೆಲ್ಲ ಹೆಲ್ಪಿಂಗ್ ಮಾಡ್ತಿದ್ರು. ಅಲ್ಲೇ ಬಳ್ಳಾರಿಯಲ್ಲಿ ಇದ್ದು ಊಟ ಅಡುಗೆ ಮಾಡ್ಕೊಂಬಂದು ಅಲ್ಲಿ ಅವರು ರೌಡಿಗಳು ಹೆಲ್ಪರ್ಗಳು ಅವರೆಲ್ಲ ತೊಗೊಂಬಂದು ಫುಡ್ ಎಲ್ಲ ಕೊಡ್ರು. ಅವರಂತಲ್ಲಿ ಒಳ್ಳೊಳ್ಳೆ ಎಲ್ಲ ವ್ಯವಸ್ಥೆ ಸಿಗೋದು. ಬಸ್ ಕೋರ್ಟ್ ಹೊಂಟಿದ್ದೀನಿ ಏನಾರು ಬೇಕಂದ್ರೆ ಬೆಂಗಳೂರಿಗೆ ಹೊಂಟಿದ್ದೀನಿ ಅಂದರೆ ಅನಂತರಾಮ ಎಂಡಮೂರಿ ಇವರು ಅಂದ್ರೆ ಆತ ವಂಶಿಯನ್ ಅಂತ ಒಂದಿಷ್ಟು ಬುಕ್ಗಳು ತೊಗೊಂಡು ಕೊಡೋಣ, ನಾನು ಪತ್ತೆದಾರಿ ಬುಕ್ ಓದಬೇಕಂತಿದ್ದೆ. ಅವರೆಲ್ಲ ತಂದು ಕೊಡ್ರು, ಬಿಡಿ ಡ್ರೆಸ್, ನನಗೆ ಒಳ್ಳೊಳ್ಳೆ ಡ್ರೆಸ್, ಲಾ ಬುಕ್ಗಳು, ಅವರೆಲ್ಲ ರೌಡಿಗಳು ಅವರೇ ತರಿಸ್ಕೊಟ್ರು. ಆವಾಗ ಸುಮಾರು ಒಂದು 250 ಜನ ಇತ್ತ ಟೋಟಲ್ ಬಳ್ಳಾರಿ ಜೈಲಿನಾಗೆ 90ನೇ ಇಸ್ವಿಯಾಗ. ಸೆಂಟ್ರಲ್ ಜೈಲು ಆದ್ರೂ ಹೆಬಿಚೂರ್ ಜೈಲು ಇದ್ರೂ ಹೊರಗಡೆ ನಾನಾ ಥರ ಜೈಲಿಂದ ಬಂದು ಅಲ್ಲೇ ಉಳಿಬೇಕು. ಯಾಕಂದರೆ ಮೋಸ್ಟ್ ಕ್ರಿಮಿನಲ್ ಹೆಬಿಚುವಲ್ಗೆ ಬಳ್ಳಾರಿ, ದೊಡ್ಡ ದೊಡ್ಡ ಗಲ್ಲು ಶಿಕ್ಷೆ ಆದಂಥವ್ರಿಗೆ ಬೆಳಗಾಮ ಇಡ್ತಿದ್ರು. ಬಳ್ಳಾರಿಯಲ್ಲಿ ಒಳಗೆ ಜೈಲು ಒಳಗಡೆ 3 ಜೈಲಿದೆ. ಇದು ಒಂದು ಹೊರ ಜೈಲು, ಕ್ವಾರಂಟೈನ್ ಅಂತಾರೆ, ಮೇನ್ ಜೈಲು, ಅಡ್ಮಿಷನ್ ಜೈಲು, ಪನಿಷ್ಮೆಂಟ್ 300 ಜೈಲು. ಅಲ್ಲೇ CB ಒಳಗೆ ಮೆಡಿಕಲ್ ಆಸ್ಪತ್ರೆ ಜೈಲು, ಆಸ್ಪತ್ರೆ ಜೈಲು. ಆಸ್ಪತ್ರೆ ಜೈಲಿನಾಗೆ ಸೆಲ್ಲುಗಳಿರೋದು, ಈ ಕಡೆ 50 ಸೆಲ್ಲು, ಈ ಕಡೆ 50 ಸೆಲ್ಲು. ಈ 50 ಸೆಲ್ ಒಳಗಡೆ ಈ ರೌಡಿಗಳು ಇಡ್ತಿದ್ರು. ಅಲ್ಲೊಂದು ರೂಮ್ನಾಗ, ಇಲ್ಲೊಬ್ಬನ ರೂಮ್ನಾಗ ಇಡ್ತಿದ್ರು. ಅಂಥ ಸೆಲ್ನಾಗ ಇದ್ರು ಆ ಸಮಯದಾಗ ಎಸ್ಕೇಪ್ ಆದರು ಕೆಲವೊಂದು ನಟೋರಿಸ್, ಎಸ್ಕೇಪ್ ಆದರು. ಅವಾಗ ಗುರುಪಾಲ್ ಸಿಂಗ್, ರಾಮ್ ಸಿಂಗ್ ಅಂತಂದು ಈ ರಾಯಚೂರು ಜಿಲ್ಲೆಯಲ್ಲಿ ರಾಬರಿ ಕೇಸ್ ಮಾಡಿದ್ರು. ಅವರು ಫಿಲಮ್ ತೋರಿಸ್ತಿದ್ರು ಆ ಟೈಮ್ನಾಗ ನಮಗೆ, ಆಗಾಗ ಮನೋರಂಜನೆ ಕಾರ್ಯಕ್ರಮ. ಆ ಟೈಮ್ನಾಗ ಅಬ್ಬಾಯಿ ಸೂಪರಿಂಟೆಂಟ್ ಇದ್ದರು. ಆ ಟೈಮ್ನಾಗ ಇವರಿಗೆ ಇಬ್ಬರಿಗೂ ಗುರುಪಾಲ್ ಸಿಂಗ್ ಅವರೆಲ್ಲ ತಾಕತ್ತು ಭಾಳ ಇತ್ತು ಅವ್ರಿಗೆ. ಅವ್ರಿಗೆ ಕಿಚನ್ನಲ್ಲಿ ಕಟ್ಗೆ ಹೊಡಿಲಿಕ್ಕೆ ಮತ್ತು ಹಿಟ್ಟಿನ ಜೀನಿಗೆ ಅವ್ರ ಕೈಗೆ ಚಾವಿ ಕೊಟ್ಟಿದ್ರು, ಅವರೇ ನಡೆಸ್ಕೊಂಡು ಹೋಗ್ತಿದ್ರು. ಅವರು ಭಾಳ ವರ್ಷ ಇದ್ದರು ಅವ್ರ ಜೈಲಿನಾಗ. ಅವರು ಏನು ಮಾಡಿದರು, ಗುರುಪಾಲ್ ಸಿಂಗ್ ಅಷ್ಟೊಂದು ಮೈಂಡರ್ ಇದ್ದಿದ್ದಿಲ್ಲ, ರಮೇಶ್ ಅನ್ನೋನು ಮೈಂಡರ್ ಇದ್ದ. ಅವನು ಸೆಲ್ನಾಗಿರ್ತಿದ್ದ. ಸೆಲ್ ಅಂದರೆ 9 ಬ್ಲಾಕು, 6 ಬ್ಲಾಕು, 10 ಬ್ಲಾಕು, ಆಮೇಲೆ CB ಕ್ವಾರಂಟೈನ್ ಅಂತಂದು ಸೆಲ್ಲುಗಳು ಅವೆಲ್ಲ ಏನು ಅಂಥ ಸೆಲ್ಲುಗಳು 10 ಬ್ಲಾಕು. ಬಳ್ಳಾರಿಯಲ್ಲಿ ಭಾರಿ ಜಾಸ್ತಿ ಸೆಲ್ನಾಗೆ ಇರೋದು. ಸುಣ್ಣದ ಸೆಲ್ ಅಂತ ಇದೆ. ಸುಣ್ಣದ ಸೆಲ್ ಅಂದ್ರೆ ಅದು ಪನಿಷ್ಮೆಂಟ್ ಸೆಲ್. ಅದು ಸುಣ್ಣದ ಸೆಲ್ ಅಂದರೆ ಅದು ಸುಣ್ಣದ ಕಲ್ಲಿನಿಂದ ಕಟ್ಟಿರ್ತಾರೆ. ಬುನಾದಿನೂ ಕಲ್ಲಿನಾಗೇನ ಬುನಾದಿ, ಆಮೇಲೆ ಗ್ವಾಡಿನೂ ಸುಣ್ಣದ ಕಲ್ಲು, ಓಪನೂ ಸುಣ್ಣದ ಕಲ್ಲು. ಮಳೆಗಾಲದಲ್ಲಿ ಬಂದ್ರೂ ಹೀಟ್, ಬ್ಯಾಸಿಗೆ ಆಗಿದ್ರೂ ಹೀಟ್. ಅಲ್ಲಿ ಫ್ಯಾನ್ ಇಲ್ಲ, ಏನಿಲ್ಲ. ಹುಚ್ಚು ಹೋಗ್ಬೇಕಂದ್ರೆ ಒಂದು ಸಣ್ಣದೊಂದು ತೊಟ್ಟೆ ಬಿಟ್ಟರೆ ಏನಿಲ್ಲ. ಹೇಳಕ್ಕೆ ಬರ್ತೈತೆ ಅಂದ್ರೆ ನಾವು ಅದು ಒಂದು ಡಬ್ಬಿಯಾಗ ಹೇಳ್ಬೇಕು, ತೊಗೊಂಡೋಗಿ ನಾವೇ ಹಾಕಬೇಕು. ಅಲ್ಲಿ ಬಳ್ಳಾರಿಯಲ್ಲಿ ಅಂಥ ವ್ಯವಸ್ಥೆ ಇತ್ತು. ನೈಟು ಜಾಸ್ತಿ ದಿನ ಇಡೋಂಗಿಲ್ಲ. ಅತಿ ಕ್ರಿಮಿನಲ್, ದೊಡ್ಡ ಕ್ರಿಮಿನಲ್ ಇದ್ದನಂದ್ರೆ ಅವನೇನಾದ್ರೂ 420 ಮಾಡಿ ಎಸ್ಕೇಪ್ ಆಗಿದ್ದರೆ ಅವನು ಇಂಥ ಪನಿಷ್ಮೆಂಟ್ ಕೊಡಬೇಕಾದ್ರೆ ಅವನಿಗೆ ಸುಣ್ಣ ಸೆಲ್ಗೆ ಹಾಕ್ತಾರೆ. ನಾನು ಸುಣ್ಣ ಸೆಲ್ನಾಗ ಇದ್ದವನ. ನಾನು ಒಂದು ಈರುಳ್ಳಿ ಕದ್ದಿದ್ದಕ್ಕೆ, ಒಂದು ಮೆಣಸಿನಕಾಯಿ ಈರುಳ್ಳಿ ಅಂದರೆ ನಾವು 4 ಜನ ಫ್ರೆಂಡ್ ಇದ್ವಿ ಅಲ್ಲಿ, ಒಂದು ರೂಮ್ನಲ್ಲಿ ಫ್ರೆಂಡ್ ಆಗಿರ್ತಿದ್ವಿ ನಾವು. ಅವಾಗ ಕಿಚನ್ನಾಗ ಒಬ್ಬ ಕೆಲಸ ಮಾಡ್ತಿದ್ದೆ, ನಾನೇ ಕೆಲಸ ಮಾಡ್ತಿದ್ದೆ. ನನಗೆ ಏನಂದವ, ಅವ್ರು ಜೈಲು ಊಟ ಕೊಟ್ಟಾಗ ಮೆಣಸಿನ್ಕಾಯಿ ಕಡ್ಕೊಂಡು ತಿನ್ನಕ್ಕೆ, ಆಮೇಲೆ ಒಂದೆರಡು ಟಮಾಟಿ ಹಣ್ಣು, ಒಂದೆರಡು ಈರುಳ್ಳಿ ಚಮ್ಮನಾಗಿ ಇಟ್ಟು ಲೇತ್ ಮಿಷನ್ನಾಗಿ ಇಟ್ಟಿದ್ದೆ. ಅದು ಇನ್ನೊಬ್ಬವನು ಮಸ್ತರಿಗೆ ಹೇಳಿ ಅದನ್ನು ಸ್ಟಾಕ್ ಮಾಡಿರಿ ಅನ್ನಿಸ್ಬಿಟ್ಟೆ. ಸೂಪರಿಂಟು ಸ್ಟಾರ್ಟ್ ಆಗಿಬಿಡ್ತು, ಚಂಪ ಎಲ್ಲ ಗಿರಿಗಿರಿಗಿರಿಗಿರಾಗಿ ಎಲ್ಲ ಅವ್ರ ಮೈ ಮೇಲೆಲ್ಲ ಸೆಡಿದ್ಬಿಡ್ತು. ಯಾರು ಇಟ್ಟಿದ್ದು, ಯಾರು ತಂದಿದ್ದು ಅಂತಂದು ಇನ್ಕ್ವೈರಿ ಮಾಡಿದಾಗ ನಾನು ಒಪ್ಕೊಂಡೆ, ಸರ್ ನಾನೇ ತಂದಿದ್ದೆ ಸರ್ ಅಂತ ಹೇಳ್ಕೊಂಬರ್ರಿ ಅವನಿಗೆ ಅಂದರು. ಲಾಳ ಕಟ್ಟಿ ದಂಡ ಬೀಡಿ ಹಾಕಿದ್ರು. ದಂಡ ಬೀಡಿ ಅಂದರೆ ರಿವಿಟ್ ಇರ್ತವೆ ಸರ್, 2 ರಿವಿಟು ಹಿಂಗೆ ರೌಂಡ್ ಅಪ್ಪು, ಅದಕ್ಕೆ ಕುಲ್ಲ ಇರ್ತೈತಿ. ಹಿಂಗೆ 1 ಲಾಕ್ ಓಪನ್ ಇರ್ತೈತಿ, 1 ಲಾಕ್ ಕುಲ್ಲ ಇರ್ತೈತಿ. ಅಂಥವು 2 ಲಾಕ್ ತೊಗೊಂತಾರೆ, 1 ರಾಡ್ ತೊಗೊಂತಾರೆ, ಅದಕ್ಕೆ ಈ ತೂತ್ ಇರ್ತವೆ ಎರಡೂ ಕಡೆ. ಅದನ್ನು ಏನು ಮಾಡ್ತಾರೆ, ಅದರೊಳಗೆ ಸಿಗಿಸಿ, ಇದ್ರೊಳಗೆ ಸಿಗಿಸಿ ಈ ಕಾಲಿಗೆ ಅವು ಬಳಿ ಹಾಕ್ತಾರೆ. ಸೆಂಟ್ರ್ನಾಗ ಕಬ್ಬಿಣದ ರಾಡ್ ಬರ್ತೈತಿ. ರಾಡ್ ಬಂದಾಗ ಅವಾಗ ಇಂಥ ದಂಡ ಬೀಡಿ ಹಾಕಿ 6 ತಿಂಗಳು ನಾವು ಜೈಲು ತೆಗೆದಿದ್ವಿ ಆ ಬಳ್ಳಾರಿ ಒಳಗೆ.
ಅಲ್ಲಿವರೆಗೂ ಬಿಡ್ತಿದ್ದಿಲ್ಲ, ಕೇಳೋಕೆ ಬರ್ತಿದ್ದಿಲ್ಲ, ಹೇಳೋಕೆ ಯಾರು ಕೇಳ್ತಿದ್ದಿಲ್ಲ ಜೈಲು ಒಳಗಡೆ. ಆವಾಗ ನನಗೆ ಸುಣ್ಣ ಸೆಲ್ಗೆ ಹಾಕಿದರು. ಸುಣ್ಣ ಸೆಲ್ ಅಂದರೆ ಪನಿಷ್ಮೆಂಟ್ ಸೆಲ್ ಅದು. ಅದು ಒಳಗಡೆ ಈಗ ಸೆಲ್ನ ಕುಂತಿರ್ತೀವಿ. ಈಗ ನಾನು ಕುಂತೀನಲ್ಲ, ಫುಲ್ಲು ಮೈಯೆಲ್ಲ ನೀರು, ಒಂಥರ ಸೆಕೆ, ಗಾಳಿ ಬಾಕಲದಲ್ಲೇ ಮಕ್ಕೋಬೇಕು ತಲೆ ಇಟ್ಟು. ಇಂಥ ಪನಿಷ್ಮೆಂಟ್ನಲ್ಲೇ ನಾವು ಅನುಭವಿಸಿದ್ರೆ ಒಳ್ಳೆಯವ್ರು ಹಾಕಾರ ಅನ್ನೋದು ಒಂದು ಪನಿಷ್ಮೆಂಟ್. ಬಾಗ್ಲ ಇರುತ್ತೆ ಊಟದ್ದು, ಹಿಂಗೆ ತಟ್ಟೆ ಇಟ್ಟರೆ ಅದನ್ನು ರೌಂಡ್ ಅಪ್ ಮಾಡಿದ್ರೆ ಆ ತಟ್ಟೆ ನಮ್ಮ ಕಡೆ ಬರ್ತಿತ್ತು. ಅದು ಬೀಗ ಹಾಕ್ತಾರಲ್ಲ, ಬೀಗದ ಪಕ್ಕಕ್ಕೆ ಒಂದು ಕಿಟಕಿ, ಕಲ್ಲಿಂದ ಕಿಟಕಿ ಇರ್ತೈತಿ. ಅದರ ಒಳಗೆ ಒಬ್ಬ ಮನುಷ್ಯ ಹೋಗಂಗಿಲ್ಲ. ಅದು ಸೆಂಟ್ರನ್ನಾಗ ರಾಡ್ ಇರ್ತೈತಿ, ಆ ರಾಡಿಗೆ ಒಂದು ತಗಡು ಹಾಕಿರ್ತಾರೆ. ಆ ತಗಡಿನಲ್ಲಿ ಈ ಕಡೆ ಹಿಂಗೆ ತಿರುಗಿಸಿದ್ರೆ ಈ ಹೊರಗೆ ಬರ್ತೈತಿ, ಅದ್ರಾಗ ತಟ್ಟಿ ಇಟ್ಬಿಟ್ರೆ ಹಿಂಗೆ ತಿರುಗಿಸಿದ್ರೆ ನಮ್ಗೆ ಸಿಗ್ತೈತಿ. ಕುಲ್ಲ ಇಲ್ಲ, ಕುಲ್ಲ ಮಾಡೋಂಗಿಲ್ಲ. ಅದರಲ್ಲೇ ಒಂದು 5 ದಿವಸ ಇದೆ ಅಷ್ಟೇ. ನಮಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಮತ್ತು ಅದನ್ನು ಕಂಟ್ರೋಲ್ ಮಾಡೋ ಶಕ್ತಿ ಎರಡನ್ನೂ ಅಳವಡಿಸ್ಕೋಬೇಕು ಆ ಟೈಮ್ನಾಗ ಬದುಕಬೇಕಂದ್ರೆ. ಇಲ್ಲಾಂದ್ರೆ ಹಾರ್ಟ್ ಅಟ್ಯಾಕಾಗಿ ಸಾಯ್ತಾರೆ. ಡೆತ್ತು ಆಗಿದ್ದವು. ಕಮ್ಮಿ ಊಟ ಅವಾಗ, ಅವ ಪನಿಷ್ಮೆಂಟ್ ಇದ್ದವರಿಗೆ ಒಂದೊಂದು ಹೊತ್ತು ಊಟನೂ ಕೊಡೋಂಗಿಲ್ಲ. ಟಾಯ್ಲೆಟ್ ಎಲ್ಲ ಅದ್ರಾಗ ಉಚ್ಚಿ ಒಯ್ಬೇಕು. ಬಾಣಿ ಅಂತ ಇರ್ತೈತಿ ಮೂಲ್ಯಾಗ, ಅದು ತೂತು ಒಂದು ಪೈಪ್ ಇರ್ತೈತಿ, ಅದ್ರಾಗ ಹೋಗ್ತೈತಿ ಉಚ್ಚಿ. ಸರಿಯಾಗಿ ಮಡಿಕೆ ನೀರು ಕೊಟ್ಟಿರ್ತಾರೆ, ಅದು ಉಚ್ಚಿ ವಾಸನೆ ಹಂಗೆ ಇರ್ತೈತಿ. ಆಮೇಲೆ ಸಂಡಾಸ ಬಂದರೆ ಒಂದು ಹಿಡಿಕೆ ಕೊಟ್ಟಿರ್ತಾರೆ ಡಬ್ಬಿ, ಅದ್ರ ಹೇಳ್ಬೇಕು. ಅದನ್ನ ನಾವು ಬೆಳಗ್ಗೆ ಕರ್ಕೊಂಡೋಗಿ ಬಿಚ್ಚಿಸ್ತಾರೆ. ಆಮೇಲೆ ಮಕ್ಕ ಈಗ ರಾಡ್ನಲ್ಲಿ ಹಿಂಗೆ ಹೋಗ್ಬೇಕು. ಈಗ ಸ್ನಾನ ಮಾಡಬೇಕಾದ್ರೆ ಈ ರಾಡ್ ಇದ್ದಿಂದ ಚಡ್ಡಿ ಹೆಂಗೆ ಹಾಕ್ಕೊಂತೀರಿ, ಅದನ್ನು ಹಾಕಿ ತೋರಿಸಿದೆ ನಾನು. ಅವಾಗ ನಾನು ತೋರಿಸಿದ್ದು ಚಡ್ಡಿ ಹಾಕೊಳಕ್ಕೆ ಬರೋಂಗಿಲ್ಲ. ಈಗ ರಾಡ್ ಸ್ನಾನ ಮಾಡಿದರೆ ಅದೇ ಚಡ್ಡಿಯಾಗೆ ಇರಬೇಕು, ಹೊರತು ಚಡ್ಡಿ ಬಿಚ್ಚೋದು ಹೆಂಗೆ ಹಾಕ್ಕೊಳ್ಳೋದು ಹೆಂಗೆ ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಅದನ್ನು ನಾನು ತೋರಿಸಿದೆ. ಈಗ ರಾಡ್ ಐತಿ, ಇಲ್ಲಿ ಬಳಿ ಐತಿ, ಈಗ ಹಾಕ್ಕೋಬೇಕಾದ್ರೆ ರಾಡ್ ಅಡ್ಡು ಬರ್ತೈತಿ. ಅದಕ್ಕೆ ನಾ ಏನು ಮಾಡಿದೆ, ಈ ಕಾಲ ಹಾಕ್ಕೊಂಡು ಇದನ್ನೆಲ್ಲ ಓಪನ್ ಮಾಡಿಕೊಂಡೆ. ಆಮೇಲೆ ಅದನ್ನು ಒಳಗಡೆ ತುರುಕಿ ಇದನ್ನು ತೊಗೊಂಡು ಚಡ್ಡಿ ಹಾಕಿ ತೋರಿಸ್ಬಿಟ್ಟೆ. ಎಲ್ಲರೂ ಅದನ್ನು ಮಾಡೋಕೆ ಹತ್ಬಿಟ್ರು. ಅವಾಗ ಜೈಲ್ ಒಳಗಡೆ ಒಂದು ಫಿಲ್ಮ್ ತೋರಿಸ್ತೀವಿ ಅಂತ ಅಧೀಕ್ಷಕರ ಮುಖಾಂತರ ವರದಿ ಬಂತು. ಅವಾಗ ಎಲ್ಲ ಕೈದಿಗಳನ್ನ ರೂಮ್ನಲ್ಲಿದ್ದವ್ರನ್ನೆಲ್ಲ ಕರ್ಕೊಂಬಂದು ಒಂದು ಸ್ಕೂಲ್ ಅಂತ ಇರುತ್ತೆ, ಡೈನಿಂಗ್ ಹಾಲ್. ಆ ಡೈನಿಂಗ್ ಹಾಲ್ನಲ್ಲಿ ಎಲ್ಲರನ್ನೂ ಲೈನಾಗಿ ಕುಂದಿರಿಸಿದರು. ಕುಂದಿರಿಸ್ದಾಗ ತಮಗೆ ಬೇಕಾದಂಥ ಕೆಲವೊಂದು ಕೈದಿಗಳನ್ನ ಅಡುಗೆ ಮಾಡೋರಿಗೆ ಅಡುಗೆ ಮಾಡಾಕ್ಬಿಟ್ರು, ಕಟ್ಟಿಗೆ ಹೊಡೆಯವನು ಕಟ್ಟಿಗೆ ಹೊಡೆಯಾಕ್ಬಿಟ್ರು, ಹಿಟ್ಟಿನ ಜಿನ್ನ ಹಿಟ್ಟು ಹಾಕೋವನಿಗೆ ಅವನಿಗೆ ಬಿಟ್ಟರು. ಮಧ್ಯಾಹ್ನ 1 ಗಂಟೆ ಸುಮಾರು ಇವನೇನು ಮಾಡಿದಾನೆ, ರಮೇಶ್ ಸಿಂಗ್ ಅಂತಂದು ಕಿಚನ್ನಾಗಿಂದ ಕಟ್ಟಿಗೆ ಹೊಡಿತಿದ್ರಲ್ಲ ಚೆನ್ನಾಗಿ ಏನೋ ಎಲ್ಲ ತೊಗೊಂಬಂದಿದ್ದಾನೆ. ತೊಗೊಂಬಂದು ತನ್ನ ಸಿಂಗಲ್ ಸೆಲ್ನಾಗ ಇದ್ದಾನ. ಸಿಂಗಲ್ ಸೆಲ್ನಾಗ ಇದ್ದುಕೊಂಡಾಗ ಅಲ್ಲಿ ಮೇಲೆ ಫ್ಯಾನ್ ಹಾಕೋಕ್ಕೆ ಒಂದು ಕಟ್ಟಿಗೆ ಅಡ್ಡ ಬಂದಿರ್ತೈತಿ. ಅದು ಎಷ್ಟು ಇಷ್ಟೇ ಸೆಲ್ ಇದೆ ಇಷ್ಟೇ, ಹಿಂಗೊಂದು ಅಡ್ಡ ಇಷ್ಟಕ್ಕೆ ಲೈಟ್ ಐತಿಲ್ಲ ಅಷ್ಟಕ್ಕೆ ಒಂದು ತೊಲೆ ಹಾಕಿರ್ತಾರೆ ಫ್ಯಾನ್ಗಿನ್ನ ಹಾಕ್ಕೊಳಕಂತಂದು. ಅದು ಏನು ಅದಕ್ಕೆ ಏನು ಮಾಡಿಬಿಟ್ಟಿವ, ತಳಗಡೆ ಅಂಡರ್ ಇದೆ ಅಂದರೆ ಸುಣ್ಣದ್ದು, ಅದು ಸೆಲ್ಲಿನ ಮ್ಯಾಗೇನ ಇದೈತಿಲ್ಲ ಅದು ಸುಣ್ಣ ಸುಣ್ಣ ಮತ್ತು ಉಸುಗಿನಿಂದ ಆಗಿದ್ದ ಬೆಡ್. ಅದು ರಾಡ್ಗಳು ಜಾಸ್ತಿ ಇರ್ತಿದ್ದಿಲ್ಲ. ಅವಾಗ ಇವೇ ಮಾಡಿಬಿಟ್ಟು ಅದನ್ನು ಕ್ಲೀನಾಗಿ ಕೊರೆಯಾಕತ್ತಿದ್ದ ಚಾನಲ್ಲಿ ಹೊಡೆದು 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 ಈ ಫಿಲ್ಮ್ ಮುಗಿಯೋದ್ರೊಳಗೆ ಅವನ ಕೆಲಸ ಮಾಡ್ಕೊಂಬಿಟ್ಟ. ಯಾರು ಆ ರಮೇಶ್ ಸಿಂಗ್ ಅಂತ ಮಾಡಿಕೊಂಡು ಅದನ್ನೆಲ್ಲ ಮಣ್ಣು ಬಿದ್ದಿದ್ದನ್ನೆಲ್ಲ ಕೂಡಿ ಹಾಕಿ ಸೈಡ್ನಾಗ ಅದನ್ನು ಮುಚ್ಚಾಕಿಬಿಟ್ಟ. ಮುಚ್ಚಾಕಿಂದಾಗ ಏನಾಗ್ಬಿಡ್ತು, ಅದಕ್ಕೆ ಪೇಪರ್ ಅಂಟಿಸ್ಬಿಟ್ಟ, ಅದು ಬಿಳಿ ಪೇಪರ್ ಅಂಟಿಸಿ ರೌಂಡ್ ಆಫ್ ಬಿಟ್ಟು ಅದನ್ನೆಲ್ಲ ತೆಗೆದು ಮತ್ತು ಆರಾಮ್ ಬಂದಿವ. ಬಂದಿದ್ದಾಗ ಸುಮಾರು ಪಿಕ್ಚರ್ ಎಲ್ಲ ಬಿಡ್ತು ನೋಡಿದ್ವಿ. ಆಮೇಲೆ ಬೆಳಗ್ಗೆ 6 ಗಂಟೆಗೈತಿ, ಟೀ 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 ಅಂತ ನಾವು ಹೋಗೋದು. 5 ವರೆಗೇನ ನಾವು ಚಾ ಕೊಟ್ಬಿಡ್ತೀವಿ ಕೈದಿಗಳಿಗೆ ರೂಮ್ನಾಗ ಇದ್ದಾಗನೇ. ಒಂದು ಬಕೆಟ್ನ ಚಾ ಹಾಕ್ಕೊಂಡು ನಾನೇ ಚಾ ಕೊಡೋನು. ಅವಾಗ ಟೀ 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 ಅನ್ಕಂತಾನೆ ಸೆಲ್ನಾಗ ಮಕ್ಕೊಂಡ್ರೆಲ್ಲ ಎದ್ದುಬಿಡ್ತಾರೆ ಆವಾಜ್ ಹಾಕಿದರೆ. ಒಂದು ಲೈನಾಗಿ 7 ಬ್ಲಾಕ್ನಾಗ ಒಂದು ಸುಮಾರು ಒಂದು 25 ಸೆಲ್ ಇದ್ವು. ಅದರಲ್ಲಿ ಸೆಂಟ್ರ್ ಸೆಲ್ನಾಗ ಇವನಿದ್ದ. ಪರದೆ ಹಾಕ್ಕೊತಿದ್ರು ಅವ್ರಿಗೆ ಗಾಳಿ ಬರ್ತೈತಿ ಅಂತಂದು ಚದರ ಸಿಗಿಸ್ಕೊತಿದ್ರು. ಚದರ ತೆಗೆದು ನೋಡ್ತೀನಿ, ಅವನ ಆರೋಪಿನೇ ಇಲ್ಲ. ಅವಾಗ ಮ್ಯಾಗ ನೋಡ್ತೀನಿ ರೌಂಡ್ ಆಪ್ ಐತಿ. ಅದನ್ನಾಗಿಂದ ಎಸ್ಕೇಪ್ ಆಗಿ ಅಲ್ಲಿಂದ ಮಗ್ಗ ಸೆಕ್ಷನಿಗೆ ಬಂದು ಮಗ್ಗ ಸೆಕ್ಷನ್ನಲ್ಲಿ ಈ ದೊಡ್ಡ ದೊಡ್ಡ ಬಂಬ್ಗಳು, ಬಂಬ್ ಅಂದರೆ ಈ ದಾರನ ತೋರಿಸಿ ಅದನ್ನು ಹರಕಕ್ಕೆ ಬಂಬ್ ಹಾಕ್ತಾರೆ, ಅಂಥ ಬಂಬ್ಗಳು ತೊಗೊಂಡು ಆ ಮಗ್ಗ ಸೆಕ್ಷನಿಂದ ಆ ಗೋಡೆಗೆ ಅಡ್ಡಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಹೋದ. ಅದೇ ಮೊದಲನೇ ಕ್ರಿಮಿನಲ್ ಎಸ್ಕೇಪ್ ಅಂದರೆ ಮೋಸ್ಟ್ ಡೇಂಜರ್ ಎಸ್ಕೇಪ್ ಅಂದರೆ ಅದೇ. ಒಬ್ಬನೇ ಹೋದ. ಹೋಗಿದ್ದಾಗ ಎಲ್ಲ ಜೈಲು ಟೈಟ್ ಆಗಿಬಿಡ್ತು, ಎಲ್ರಿಗೂ ಹೊರಗನ್ನ ಬಿಡ್ತಿದ್ದಿಲ್ಲ. ಎಳ್ಕೊಂಬಂದು ಎಳ್ಕೊಂಬಂದು ಓಡ್ಯಾರು, ಯಾರು ಸಪೋರ್ಟ್ ಕೊಟ್ಟಿರಿ ಅವ್ನಿಗೆ ಓಡಾಕೆ, ಯಾರ್ಯಾರು ಇದನ್ನು ಮಾಡಿರಿ ಅಂತಂದು ಎಲ್ಲ ಪನಿಷ್ಮೆಂಟ್ ಮೇಲೆ ಪನಿಷ್ಮೆಂಟು. ಜೈಲು ಸ್ಟ್ರಾಂಗ್ ಆಯ್ತು, ಸ್ಟ್ರಿಕ್ ಆಯ್ತು. ಆಮೇಲೆ ಸ್ವಲ್ಪ ದಿನ ಹೋಗಿದ್ದ ಮತ್ತೆ ಚಲೋ ಆಯ್ತು. ಅವಾಗ ನಾನು ಏನು ಮಾಡಿದೆ,
ಅಲ್ಲಿ ಅಪೀಲ್ ಹಾಕಿದ್ದೆ ಯಾವುದು ಮನಿ ಕೇಸ್ಗೆ. ಆ ಜಯರಾಜ್ ಅವರೆಲ್ಲ ಹೇಳಿದ್ರು ನೋಡು ಯಾರ್ಯಾರು ಇದ್ರಲ್ಲಿ ಅಂದರೆ, ಅವಾಗ ರೌಡಿಗಳ ಲಿಸ್ಟ್ ನಾನು ನೋಡಿಕೊಂಡೆ. ಅವಾಗ ರೌಡಿಗಳು ಯಾರ್ಯಾರು ಇದ್ರು ಅಂದರೆ ಹವ ಗೆಡ್ಡೆನಾಗ, ಆಮೇಲೆ ಕೊರಂಗು ಕೃಷ್ಣ, ಆಯಲ್ ಕುಮಾರ, ಜಯರಾಜ್ ಅಂದ್ರೆ. ಅವಾಗ ಯಾರು ನಾವು ಮಾಡಿಲ್ಲ ನಾವು ಮಾಡಿಲ್ಲ ಅಂದ್ರೆ ಕೇಸ್ ಹೋಗೋಮಟ. ಕೇಸ್ ಹೋಗಿದ್ದಾಗ ಹವ ತೊಗೊಂಡವನ ಅದರಲ್ಲಿ ಬೆಕ್ಕಿನ ಕಂಡು ರಾಜೇಂದ್ರ ಏನು ಅವನದು ಮುಖಾಂತರನ ಹೆಸರು ಬಂದ್ಬಿಡ್ತು. ಆರ್ಡರ್ ಮಾಡಿದ್ನಲ್ಲ ರಾಜೇಂದ್ರಿಗೆ, ಬೆಕ್ಕಿನ ಕಂಡು ರಾಜೇಂದ್ರಿಗೆ, ಅದೇ ರಾಜೇಂದ್ರನ. ಅವನದು ಸ್ವಲ್ಪ ಮೆಜಾರಿಟಿ ಚೆನ್ನಾಗಿತ್ತು. ಚಕ್ರೆ ಚಕ್ರೆ ಅವರು ಒಳ್ಳೆಯವರವರು. ಚಕ್ರೆ ಬಗ್ಗೆ ನಾವು ಮಾತಾಡೋಕ್ಕೆ ಹೇಳಷ್ಟು ಹೋಗಂಗಿಲ್ಲ. ಅವರು ಅಷ್ಟು ಡಾನ್ಗಳು ಅಷ್ಟು, ಯಾಕಂದರೆ ಅಡ್ಮಿಷನ್ ಬಂದರೆ ಯಾರೇ ಬರಲಿ ರೌಡಿಗಳು ಫಸ್ಟ್ ಟೇಬಲ್ ಹಾಕಿ ಬೇವಿನ ಮರದ ಬುಡ ಕುಂದಿರಿಸಿ ಚಡ್ಡಿ ಮೇಲಿನ ನಿಂದಿರಿಸಿ, ಹಿಂದೆ ಒಬ್ಬ ಮಾಬು ಸಾಬ್ ಅಂತ ಪೊಲೀಸರವ ಎಷ್ಟು ದಪ್ಪ ಬಡಿಗೆ, ಅಲ್ಲೇನು ಪನಿಷ್ಮೆಂಟ್ ಮೇಲೆ ಬಂದಿರ್ತಾರೆ ಬರೆದು ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ಇಲ್ಲಿ ತಳ್ಳಿಸ್ತಾರೆ ಅವರು. ಅಬ್ಬಾಯಿ ಸೂಪರಿಂಟೆಂಟ್ ಸರಿಯಾಗಿ ಹೊಡೆದು ಲಾಳ ಕಟ್ಟಿ ಚೆನ್ನಾಗಿರ್ಬೇಕಂತ ಎಚ್ಚರಿಕೆ ಕೊಟ್ಟು, ಬರೀ ಅವ್ರ ತಸ್ಮಾನ ಹಿಂಗೆ ಮಾಡಿದರೆ ಹೊಡ್ತ, ಇಲ್ಲಾಂದರೆ ಅವರು ಹಿಂಗೆ ಸುಮ್ಮನೆ ಮಾತಾಡ್ತಿದ್ರೆ ಹೊಡಿತಿದ್ದಿಲ್ಲ, ಹಿಂದೆ ಬಡಿಗೆ ಹಿಡ್ಕೊಂಡು ಹೋಗೋರು. ಇಂಥ ರೌಡಿಗಳು ಅವ್ರ ಕಡೆಯಿಂದ ಹೊಡ್ತ ತಿಂದಿಲ್ಲ ಅನ್ನಂಗಿಲ್ಲ. ಅವರೆಲ್ಲ ಯಾರು ಅಡ್ಮಿಷನ್ ಅಂಡರ್ವರ್ಲ್ಡ್ ಡಾನ್ಗಳು ಏನು ಬಂದಾರಲ್ಲ ಅವ್ರಿಗೆ ಮೊದಲು ಪ್ರಸಾದ ತೊಗೊಂಡು ಜೈಲು ಒಳಗಡೆ ಬರಬೇಕು.